ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಅದ್ದೂರಿಯಾಗಿ ಕನಕ ಜಯಂತಿ ಆಚರಿಸಲಾಯಿತು. ಕನಕದಾಸರ ಕೀರ್ತನೆಗಳು ಎಲ್ಲರಿಗೂ ತಲುಪಲಿ ಎಂದು ಸಚಿವ ಟಿಬಿ ಜಯಚಂದ್ರ ಹೇಳಿದರು. ಸಂತಶ್ರೇಷ್ಠ ಕನಕದಾಸರ ಕೀರ್ತನೆಗಳನ್ನು ಪುಸ್ತಕದಲ್ಲಿ ಮುದ್ರಿಸಿ ಎಲ್ಲರಿಗೂ ಹಂಚಿಸುವ ಕಾರ್ಯಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಕರೆ ನೀಡಿದರು. ತುಮಕೂರಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂತಶ್ರೇಷ್ಠ ಕನಕದಾಸರ 530ನೇ ಜಯಂತಿಯನ್ನ ಉದ್ಘಾಟಿಸಿ ಸಚಿವರು ಮಾತನಾಡಿದರು. ಕನಕದಾಸರು 530 ವರ್ಷದ ಹಿಂದೆ ರಚಿಸಿದ್ದ ಕೀರ್ತನೆಗಳು ತುಂಬಾ ಸರಳ, ಜೊತೆಗೆ ಜನಸಾಮಾನ್ಯರಿಗೂ ಅರ್ಥವಾಗುವ ಭಾಷೆಯಲ್ಲಿ ಕೀರ್ತನೆಯನ್ನ ರಚಿಸಿದ್ದಾರೆಂದು ಜಯಚಂದ್ರ ಬಣ್ಣಿಸಿದರು. ಕನಕದಾಸರು ಕೇವಲ ಕುರುಬ ಸಮಾಜಕ್ಕೆ ಸೀಮಿತರಾಗದೆ ಎಲ್ಲಾ ವರ್ಗಕ್ಕೂ ಸೇರಿದವರಾಗಿದ್ದಾರೆಂದು ಹೇಳಿದರು. ಕನಕದಾಸರು ಶುದ್ಧ ಸಮಾಜಕ್ಕೆ ಸೇರಿದ್ರು, ಶ್ರೇಷ್ಠ ವ್ಯಕ್ತಿಯಾಗಿದ್ದರೆಂದು ಬಣ್ಣಿಸಿದ ಜಯಚಂದ್ರ ಅವರು ಉಡುಪಿಯ ಮಧ್ವತತ್ವವನ್ನು ಕನಕದಾಸರು ಒಪ್ಪಿಕೊಂಡಿದ್ದಾರೆಂದರು. ಕನಕದಾಸರ ಜಯಂತಿಯನ್ನ ಮಾಡಬೇಕಾದ ಕನಕದಾಸರು ಅಂತ ಹೇಳಿದ್ರೆ ಬಹುಶಃ ಅವರ ಹಿನ್ನೆಲೆ ಯಾವ ರೀತಿಯಾಗಿ ಬಂತು ಅಂತಕ್ಕಂಥದ್ದನ್ನು ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ಕನಕದಾಸರು 530 ವರ್ಷದ ಹಿಂದೆ ಅವರು ರಚಿಸಿದಂಥ ಕೀರ್ತನೆಗಳನ್ನ ಬಹುಶಃ ನಾವು ಯಾರಾದರೂ ಕೂಡ ನಾವು ಅದನ್ನ ಉಲ್ಲೇಖ ಮಾಡೋದಾದ್ರೆ ನೋಡೋದಾದ್ರೆ ಅಷ್ಟು ಸರಳವಾದಂಥ ಭಾಷೆಯನ್ನ 530 ವರ್ಷದಿಂದ ಕನಕದಾಸರು ಹೇಳಿದ್ರು ಅಂತ ಹೇಳಿದ್ರೆ ಎಂತಹ ವಿದ್ವಾಂಸರಾಗಿದ್ದರು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಅವ್ರ ಪದಗಳ ಜನಸಾಮಾನ್ಯರಿಗೆ ಮನದಟ್ಟ ಆಗ್ತಕ್ಕಂಥ, ಜನಸಾಮಾನ್ಯರಿಗೆ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಆ ಕೀರ್ತನೆಗಳನ್ನು ಕೇಳ ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಅಂಕು ಡೊಂಕುಗಳನ್ನು ಒಂದು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಒಂದು ಕಡೆ ಬಸವೇಶ್ವರರು ಬಿಟ್ಟರೆ ತದನಂತರ ಸಮಾಜದಲ್ಲಿ ಈ ಎಲ್ಲದರೂ ಕೂಡ ತಿದ್ದುವಂತಹದ್ದು ಜಾತಿ ಇರ್ತಕ್ಕಂಥದ್ದು ಒಂದು ಭ್ರಮೆ, ಮೇಲು ಕೇಳುವಂತಕ್ಕಂಥದ್ದು ಒಂದು ಭ್ರಮೆ, ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಅಂತಕ್ಕಂಥದ್ದನ್ನ ತಮ್ಮದೇ ಆದಂತಹ ಭಾಷೆಯಲ್ಲಿ ತಂದೆ ಆದಂತಹ ಶೈಲಿನಲ್ಲಿ ಇವತ್ತು ಜಗತ್ತಿಗೆ ಸಾರಿರ್ತಕ್ಕಂಥವ್ರು ಅಂತಂದ್ರೆ ಕನಕದಾಸರು. ಮಧುಗಿರಿಯ ವಿಜಯ್ ಮೋಹನ್, ತುಮಕೂರಿನ ವೆಂಕಟಪ್ಪ, ಚಿಕ್ಕನಾಯಕನಹಳ್ಳಿಯ ರಮೇಶ್, ತೋವಿನಕೆರೆಯ ಪದ್ಮರಾಜು, ಬರಗೂರು ವಿರೂಪಾಕ್ಷ, ಜಯಲಕ್ಷ್ಮಮ್ಮ, ಟಿ ಸೀತಾರಾಮಯ್ಯ ಅವರಿಗೆ ಜಿಲ್ಲಾ ಕನಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ತುಮಕೂರಿನ ಡಿಎಂ ಪಾಳ್ಯದ ಗುರು ರೇವಣ ಸಿದ್ದೇಶ್ವರ ಮಠದ ಪೀಠಾಧಿಪತಿ ಬಿಂದುಶೇಖರ ವಡಿಯ ಸಾನ್ನಿಧ್ಯ ವಹಿಸಿದರು. ಶಾಸಕ ಡಾ ರಫೀಕ್ ಅಹಮದ್ ಅಧ್ಯಕ್ಷತೆ ವಹಿಸಿದರು. ಎಂಎಲ್ಸಿ ಬೆಮ್ಮೆಲ್ ಕಾಂತರಾಜು, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಜಿಲ್ಲಾ ಪಂಚಾಯಿತಿ ಸಿಇಒ ಕೆಜಿ ಶಾಂತಾರಾಮ್, ಎಸ್ಪಿ ಡಾ ದಿವ್ಯಾವಿ ಗೋಪಿನಾಥ್, ಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ, ಕಾಳಿದಾಸ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಬಿಕೆ ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಕನಕ ಜಯಂತಿ ಅಂಗವಾಗಿ ತುಮಕೂರಿನಲ್ಲಿ ಅದ್ದೂರಿಯಾಗಿ ಕನಕದಾಸರ ಭಾವಚಿತ್ರದ ಮೆರವಣಿಗೆಯನ್ನು ಏರ್ಪಡಿಸಲಾಗಿತ್ತು. ಸಂತಶ್ರೇಷ್ಠ ಕನಕದಾಸರ 530ನೇ ಜಯಂತಿ ಅಂಗವಾಗಿ ತುಮಕೂರಿನಲ್ಲಿ ಕನಕದಾಸರ ಭಾವಚಿತ್ರದೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಯಿತು. ತುಮಕೂರಿನ ಶಿರಾಗೇಟ್ನ ಕನಕ ವೃತ್ತದಲ್ಲಿರುವ ಕನಕ ಪ್ರತಿಮೆಗೆ ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ರವರು ಮಾಲಾರ್ಪಣೆ ಮಾಡಿ ಆನಂತರ ಹೂವಿನಿಂದ ಅಲಂಕರಿಸಲಾಗಿದ್ದ ವಾಹನದಲ್ಲಿ ಇರಿಸಲಾಗಿದ್ದ ಕನಕದಾಸರ ಭಾವಚಿತ್ರದೊಂದಿಗೆ ಹೊರಟು ಮೆರವಣಿಗೆಗೆ ಚಾಲನೆ ನೀಡಿದರು. ಶಿರಾಗೇಟ್ನಿಂದ ಹೊರಟ ಮೆರವಣಿಗೆಯಲ್ಲಿ ಬೊಂಬೆ ಕುಣಿತ, ಕರಡಿವಾದ್ಯ, ಕೋಲಾಟ, ವೀರಗಾಸೆ ಸೇರಿದಂತೆ ವಿವಿಧ ಜನಪದ ಕಲಾ ತಂಡಗಳು ಪಾಲ್ಗೊಂಡು ಎಲ್ಲರ ಗಮನ ಸೆಳೆಯಿತು. ವಿವಿಧ ಶಾಲೆಗಳ ನೂರಾರು ವಿದ್ಯಾರ್ಥಿಗಳು, ಶಾಸಕ ಡಾ ರಫೀಕ್ ಅಹಮದ್, ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾ ಎಂಆರ್ ಹುಲಿನಾಯ್ಕರ್, ಮುಖಂಡ ಶಿವಮೂರ್ತಿ, ಪಾಲಿಕೆ ಸದಸ್ಯರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಕಾಳಿದಾಸ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕುರುಬ ಸಂಘದ ಹಾಗೂ ಕುರುಬ ಜನಾಂಗದ ಮುಖಂಡರುಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಶಿರಾಗೇಟ್ನಿಂದ ಹೊರಟ ಮೆರವಣಿಗೆಯು ಟೌನ್ ಹಾಲ್ ವೃತ್ತಕ್ಕೆ ತೆರಳಿ ಅಲ್ಲಿಂದ ಗುಬ್ಬಿ ವೀರಣ್ಣ ರಂಗಮಂದಿರದವರೆಗೆ ತೆರಳಿತು. ಹಾಂ
ಗುಬ್ಬಿ ತಾಲೂಕು ಚೇಳೂರಿನಲ್ಲಿ ವಿವಿಧ ಸಂಘಟನೆಗಳು ಕನ್ನಡ ರಾಜ್ಯೋತ್ಸವ ಕನಕ ಜಯಂತಿಯನ್ನು ಆಚರಿಸಿದವು. ಗುಬ್ಬಿ ತಾಲೂಕು ಚೇಳೂರಿನಲ್ಲಿ ವಿವಿಧ ಸಂಘಟನೆಗಳು ಕನ್ನಡ ರಾಜ್ಯೋತ್ಸವ ಹಾಗೂ ಕನಕ ಜಯಂತಿ ಆಚರಿಸಿದ್ವು. ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕನಕ ಜಯಂತಿ ಆಚರಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾರದಮ್ಮ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಭಾರತಿ ಹಿತೇಶ್, ಪಿಡಿಒ ಹಾಗೂ ಸದಸ್ಯರು ಭಾಗವಹಿಸಿದರು. ಗ್ರಾಮದ ಶಿವಕುಮಾರ್ ಸ್ವಾಮೀಜಿ ವೃತ್ತದಲ್ಲಿ ಕನಕ ಸೇನೆ ವತಿಯಿಂದ ಕನಕ ಜಯಂತಿ ಆಚರಣೆಯಾಯಿತು. ಕನಕದಾಸರ ಭಾವಚಿತ್ರ ಅನಾವರಣ ಮಾಡಿ ಪೂಜಿಸಿದರು. ನಂತರ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಇದೇ ದಿನ ಚೇಳೂರಿನ ಆಟೋ ಮತ್ತು ಟೆಂಪೋ ಚಾಲಕರು ಮತ್ತು ಮಾಲೀಕರ ಸಂಘ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ವು. ಶಿವಕುಮಾರ್ ಸ್ವಾಮೀಜಿ ವೃತ್ತದಲ್ಲಿ ಭುವನೇಶ್ವರಿ ಫೋಟೋಗೆ ಪೂಜೆ ಸಲ್ಲಿಸಿದರು. ನಂತರ ಆಟೋ ಟೆಂಪೋಗಳನ್ನ ಅಲಂಕರಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಚೇಳೂರಿನ ಪ್ರಸಿದ್ಧ ಸಂಗಮೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಏರ್ಪಡಿಸಿರುವ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಸಂಗಮೇಶ್ವರ ಸ್ವಾಮಿಯ ಮೆರವಣಿಗೆ ಏರ್ಪಡಿಸಲಾಗಿತ್ತು. ಹುಳಿಯಾರಿನ ವಾಸವಿ ಕಾಲೇಜಿನಲ್ಲಿ ರಾಜ್ಯೋತ್ಸವದ ಅಂಗವಾಗಿ ಕರ್ನಾಟಕ ನಕ್ಷೆ ಬಿಡಿಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಹುಳಿಯಾರು ವಾಸವಿ ಆಂಗ್ಲ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಕ್ಕಳಿಗೆ ಕರ್ನಾಟಕ ನಕ್ಷೆ ಬರೆಯುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸರಿಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಟಿ ವಿನಯ್, ಎಲ್ ಗಗನ್, ಎಂಎಸ್ ನಿಸರ್ಗ, ಎಲ್ ಜಿ ವಿಜಯ್ಕುಮಾರ್, ಎಸ್ ಮನೋಜ್, ಆರ್ ಸಂಜಯ್, ಟಿಪಿ ಭರತ್, ಎನ್ ಕಿಶನ್, ಎಂ ಸಾಗರ್ ಬಹುಮಾನ ಪಡೆದುಕೊಂಡರು. ಸ್ಪರ್ಧೆಯ ಬಹುಮಾನ ದಾನಿಗಳಾದ ತಾಲೂಕು ಬಗರ್ ಹುಕುಂ ಕಮಿಟಿ ಮಾಜಿ ಸದಸ್ಯ ಎಚ್ ಅಶೋಕ್ ಮಕ್ಕಳಿಗೆ ಬಹುಮಾನ ನೀಡಿ ಮಾತನಾಡಿ, ಮಕ್ಕಳಿಗೆ ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳು ಅತ್ಯಗತ್ಯ. ಅದರಲ್ಲೂ ರಾಜ್ಯ, ದೇಶದ ಭೌಗೋಳಿಕ, ಪ್ರಾಕೃತಿಕ, ರಾಜಕೀಯ, ಐತಿಹಾಸಿಕ, ಸಾಂಸ್ಕೃತಿಕ ಅರಿವು ಮೂಡಿಸಬೇಕಿದೆ. ಈ ನಿಟ್ಟನಲ್ಲಿ ಕರ್ನಾಟಕ ನಕ್ಷೆ ಬರೆಯುವ ಸ್ಪರ್ಧೆಯ ಮೂಲಕ ಮಕ್ಕಳಿಗೆ ರಾಜ್ಯದ ಚಿತ್ರಣ ಕಟ್ಟಿಕೊಡುತ್ತಿರುವುದು ಸ್ವಾಗತಾರ್ಹ ಬೆಳವಣಿಗೆ. ಮಕ್ಕಳಿಗೆ ಕೃಷಿ, ಮಣ್ಣು, ನೀರು, ಮಳೆ ಹೀಗೆ ಪ್ರಕೃತಿಯ ಆಹಾರ ಸರಪಳಿ, ನೀರಿನ ಸರಪಳಿ, ಮಣ್ಣಿನ ಸರಪಳಿ ತಿಳಿಸುವ ಕಾರ್ಯ ಮಾಡಬೇಕಿದೆ ಎಂದರು. ಶಾಲೆಯ ಮುಖ್ಯ ಶಿಕ್ಷಕ ಮಹೇಶ್ ಮಾತನಾಡಿ, ಹಿಂದೆ ನಕ್ಷೆ ಬರೆಯುವುದಕ್ಕೂ ಅಂಕಗಳು ನೀಡುತ್ತಿದ್ದರು. ಹಾಗಾಗಿ ನಾವೆಲ್ಲರೂ ನಕ್ಷೆ ಬರೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಿದ್ದೆವು. ಇದರಿಂದ ನಮಗೆ ರಾಜ್ಯದ ಗಡಿರೇಖೆ ಮತ್ತು ಸಮಸ್ಯೆ, ರಾಜ್ಯದ ನದಿ ಮತ್ತು ವಿವಾದ, ಜಿಲ್ಲಾಗಳ ಚಿತ್ರಣ ಹೀಗೆ ಪ್ರತಿಯೊಂದರ ಅರಿವು ಮೂಡುತ್ತಿತ್ತು ಎಂದರು. ಭಾಷೆ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ಅದ್ರ ಬಗ್ಗೆ ಅರಿವನ್ನ ಮಕ್ಕಳಲ್ಲಿ ಈಗಿಂದಲೇ ಮೂಡಿಸ್ಬೇಕು. ಹಂಗಾದಾಗ ಮಾತ್ರ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ ಅನ್ನೋ ಕಾರಣವನ್ನು ಇಟ್ಕೊಂಡು ಈ ಒಂದು ಈ ನಿಮ್ಮ ಶಾಲೆಯಲ್ಲಿ ಇವತ್ತು ಕರ್ನಾಟಕದ ಭೂಪಟವನ್ನು ಬರೆಯುವಂತ ಒಂದು ಸ್ಪರ್ಧೆಯನ್ನು ಆಚರಣೆ ಮಾಡಿದ್ವಿ. ಬಹುಶಃ ಇಲ್ಲಿ ಪಾಲ್ಗೊಂಡು ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನಾವು ಅಭಿನಂದಿಸ್ತಾ ಇದ್ದೀವಿ. ಫಲಿತಾಂಶ ಏನೇ ಇರಲಿ, ಸ್ಪರ್ಧೆ ಮಾಡತಕ್ಕಂಥದ್ದನ್ನು ಮಕ್ಕಳು ಈ ವಯಸ್ಸಿನಲ್ಲಿ ಬೆಳೆಸ್ಕೋಬೇಕು ಅಂತಕ್ಕಂಥ ಮಾತನ್ನ ವಾಸವಿ ವಿದ್ಯಾ ಸಂಸ್ಥೆಯ ಸುಧಾ, ಬಿವಿ ಶ್ರೀನಿವಾಸ್, ಸಮಾಜ ಸೇವಕರಾದ ಪ್ರಸನ್ನ ಕುಮಾರ್, ಕೆಎನ್ ಉಮೇಶ್, ಸೀಗೇಬಾಗಿ ಗಂಗಾಧರ್ ಇತರರು ಇದ್ದರು. ಸರಬರಾಜುದಾರರ ಅಭಿವೃದ್ಧಿ ಹಾಗೂ ಹೂಡಿಕೆದಾರರ ಶೃಂಗಸಭೆ ಇದೇ 9ರಂದು ತುಮಕೂರಿನಲ್ಲಿ ಏರ್ಪಡಿಸಲಾಗಿದೆ. ತುಮಕೂರಿನ ಎಸ್ಐಟಿಯ ಬಿರ್ಲಾ ಆಡಿಟೋರಿಯಂನಲ್ಲಿ ಸರಬರಾಜುದಾರರ ಅಭಿವೃದ್ಧಿ ಮತ್ತು ಹೂಡಿಕೆದಾರರ ಶೃಂಗಸಭೆ ಆಯೋಜಿಸಲಾಗಿದೆ ಎಂದು ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ಶಿವಶಂಕರ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪನೆ ಮತ್ತು ಹೂಡಿಕೆದಾರರಿಗೆ ಪ್ರೋತ್ಸಾಹ ನೀಡುವ ನಿಟ್ಟನಲ್ಲಿ ಶೃಂಗಸಭೆ ನಡೆಸಲಿದೆ. ಇದೇ 9ರಂದು ಕಾರ್ಯಕ್ರಮ ನಡೆಯಲಿದ್ದು, ಅಂದು ಬೆಳಿಗ್ಗೆ ತುಮಕೂರು ರೋಡ್ ಶೋ ನಡೆಸಲಾಗುವುದು ಎಂದರು. ಕಾರ್ಯಕ್ರಮವನ್ನು ಸಚಿವ ಟಿಬಿ ಜಯಚಂದ್ರ ಉದ್ಘಾಟಿಸಲಿದ್ದು, ಶಾಸಕ ಡಾ ರಫೀಕ್ ಅಹಮದ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಮೇಯರ್ ಎಚ್ ರವಿಕುಮಾರ್, ಸಂಸದರಾದ ಎಸ್ಪಿ ಮುದ್ದಹನುಮೇಗೌಡ, ಡಿಕೆ ಸುರೇಶ್ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು. ಪ್ರತಿಯೊಬ್ಬರು ನಾವುಗಳು ಲೋಕಲ್ ಮಿನಿಸ್ಟ್ರಿಯಿಂದ ಹಿಡಿದು ಲೋಕಲ್ ಎಂಎಲ್ಎರಿಂದ ಹಿಡಿದು ಪ್ರತಿಯೊಂದು ಪಂಚಾಯತಿನಿಂದ ನಾವು ಅಲ್ಲಿ ಲೋಕಲ್ ಅಪ್ಲಿಕೇಶನ್ ಕೊಟ್ಟು ಬಂದು ಸರ್ಕಾರದವ್ರು ಯಾರೇ ಬಂದ್ರು ನಾವು ಅವ್ರಿಗೆ ಕೆಲಸ ಕೊಡ್ತಾ ಇದ್ದೀವಿ. ಬಟ್ ಒಂದ್ ಹೇಳ್ತೀನಿ ಕೇಳಿ, ದಯವಿಟ್ಟು ನಾವು ಕೆಲಸ ಕೊಡ್ತೀವಿ. ಅವರೊಂದು ವಾರ ಬರ್ತಾರೆ, ಒಂದು ವಾರ ಆದ್ಮೇಲೆ ನಮ್ಗೆ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ಇವತ್ತಿನ ಒಂದು ನಮ್ಗೆ ಅತ್ಯಂತ ದುಃಖವಾದಂತಹ ಸಂಸ್ಕೃತಿ ಏನು ಅಂತಂದ್ರೆ, ಯಂಗ್ ಜನರೇಷನ್ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ವರ್ಕ್ ಫಿಸಿಕಲಿ. ಫಿಸಿಕಲ್ ಕೆಲಸ ಮಾಡೋದು ಬಹಳಷ್ಟು ಇಷ್ಟ ಇದೆ ಸರ್. ನಾನು ಇಲ್ಲಿ ಅದೊಂದು ಇಂಡಸ್ಟ್ರಿ ಶುರು ಆಯ್ತು,
ಅಲ್ಲಿ ಫುಡ್ ಕಲರ್ ಇಂಡಸ್ಟ್ರಿ ಶುರು ಆಯಿತು. ನಮ್ಗೊಂದು 25 ಜನ ಕೆಲಸ ಬೇಕಾಗಿ, ಬಹಳಷ್ಟು ಜನ ಕೆಲಸಗಳನ್ನ ಕಾಂಟ್ರಾಕ್ಟ್ ಮೂಲಕ ಸಪ್ಲೈ ಮಾಡ್ತಾ ಇದ್ದಾರೆ. ನಮ್ಗೆ ಕಾಂಟ್ರಾಕ್ಟ್ ಮೂಲಕ ತಗೊಳಕ್ ಇಷ್ಟ ಇಲ್ಲ. ಅಲ್ಲೇನಾಗಿದೆ ಅಂದ್ರೆ ಅದೊಂದು ಮಾಫಿಯಾ ಶುರು ಆಗಿದೆ ಎಲ್ಲ ಕಡೆ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಲ್ಲಿ. ಕಾಂಟ್ರಾಕ್ಟ್ ಲೇಬರ್ ಇವಾಗ ಏನಂತಾರೆ, ಯಾರೋ ಒಬ್ಬ ಕಾಂಟ್ರಾಕ್ಟ್ ಇದೆ, ಅವನು ಅವನ ಲೇಬರ್ ಅನ್ನು ಇಟ್ಕೊಂಡು ನಾವು ನಿಮ್ಗೆ ಕಳಿಸ್ತೀವಿ, ನೀವು ನಮ್ಗೆ ದುಡ್ಡು ಕೊಡಿ, ನಾವು ಕಮಿಷನ್ ಕೇಳ್ತೇವೆ. ಡಿಐಸಿಯ ನಾಗರಾಜು ಹಾಗೂ ಕೈಗಾರಿಕೆಗಳ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದೇವನಹಳ್ಳಿಯಲ್ಲಿ ಅದ್ದೂರಿಯಾಗಿ ಕನಕ ಜಯಂತಿಯನ್ನು ಆಚರಿಸಲಾಯಿತು. ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ದಾಸಶ್ರೇಷ್ಠ ಕನಕದಾಸರ 530ನೇ ಜಯಂತಿಯನ್ನ ಆಚರಿಸಲಾಯಿತು. ತಾಲೂಕು ಆಡಳಿತ, ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ತಾಲೂಕು ಕುರುಬರ ಸಂಘದ ಸಹಯೋಗದೊಂದಿಗೆ ವಿವಿಧ ರೀತಿಯ ಹೂವಿನ ಮತ್ತು ಕುದುರೆ ಪಲ್ಲಕ್ಕಿಯಲ್ಲಿ ಕನಕದಾಸರ ಭಾವಚಿತ್ರದೊಂದಿಗೆ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಯಿತು. ಮನುಷ್ಯನಲ್ಲಿ ನಾನು ಎನ್ನುವ ಅಹಂ ದರ್ಪ ಹೋದಾಗ ಮಾತ್ರ ಪರಿಪೂರ್ಣ ವ್ಯಕ್ತಿಯಾಗಲು ಸಾಧ್ಯ ಎಂದು ದಾಸ ಶ್ರೇಷ್ಠರಾದ ಕನಕದಾಸರು ಆಗಿನ ಕಾಲದಲ್ಲಿ ಹೇಳಿದ್ದರು. ಆದರೆ ಪ್ರಸ್ತುತದಲ್ಲೂ ಅದನ್ನ ಮನಗಂಡು ಅಹಂ ಕೋಪವನ್ನ ಬಿಟ್ಟು ಕನಕದಾಸರು ತೋರಿದ ಹಾದಿಯಲ್ಲಿ ಸಾಗಬೇಕೆಂದು ಶಾಸಕ ಪಿಳ್ಳಮುನಿ ಶಾಮಪ್ಪ ತಿಳಿಸಿದರು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಾಜಕ್ಕೆ ನಮ್ಮ ಪೂರಕ ಕೊಡುಗೆ ಏನು ನೀಡುತ್ತೇವೆ ಎನ್ನುವುದು ಮುಖ್ಯ. ದಾಸರ ವಾಣಿಯಂತೆ ಕುಲಕುಲ ಕುಲವೆಂದು ಹೊರದಾಡಬೇಡ. ನಮ್ಮಲ್ಲಿ ಗಂಡು ಮತ್ತು ಹೆಣ್ಣು ಎರಡೇ ಜಾತಿ. ಸ್ವತಂತ್ರ ಬಂದು 70 ವರ್ಷ ಕಳೆದರೂ ಬಡತನ, ಅಸ್ಪೃಶ್ಯತೆ ಎದುರಿಸುತ್ತಿದ್ದೇವೆ. ಇದಕ್ಕೆಲ್ಲ ಪರಿಹಾರ ಪೋಷಕರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಎಂದು ಮಾಜಿ ಶಾಸಕ ಕೆ ವೆಂಕಟಸ್ವಾಮಿ ತಿಳಿಸಿದರು. ಅಮೂಲ್ಯವಾದ ಒಂದು ಹೊರಡಲು ನಾನು ಹೋದರೆ ಹೋದೇನೆ ಅಂದ್ರೆ ಹೇಗೆ ನಾನು ಇರ್ತಕ್ಕಂಥ ಎಲ್ಲರೂ ನನ್ನೂ ಸೇರಿಸಿ ಇಲ್ಲರೂ ಅಂತ ಅಹಂ ಇದೆ ಅಹಮು ನಾನು ನನ್ನ ಹೋದರೆ ಹೋದೆ ಅಂದ್ರೆ ಸರ್ಗಕ್ಕಾಗಲಿ ದೇವರ ಲೋಕಕ್ಕಾಗಲಿ ಬೇರೆ ಎಲ್ಲೇ ಆಗಲಿ ಒಳ್ಳೆಯದಾಗಿ ನಾನು ಅನ್ನೋ ಅಹಮನ ಬಿಡಬೇಕು ಅಂತ ಹೇಳಿ ಆ ಉತ್ತಿ ಹೇಳ್ತಕ್ಕಂಥದ್ದು ಎಷ್ಟು ದೊಡ್ಡ ಒಂದು ಮಾತು ಅಂದ್ರೆ ಯಾವ ಒಂದು ವಿಚಾರಗಳು ಅದು ಸರಿಸಮಾನ ಅಲ್ಲ ಅನ್ನೋದು ನನ್ನ ಭಾವನೆ. ಆ ಒಂದು ದಿಸೆಯಲ್ಲಿ ನಾವೆಲ್ಲರೂ ಕೂಡ ಎಲ್ಲೋ ಕಡೆ ಮಾತನಾಡುತ್ತಿದ್ದೀವಿ, ನಾವು ಎಲ್ಲೋ ಕಡೆ ಆ ಕೋಪು ಇನ್ನೊಂದು ಬೇರೆ ಯಾವುದೋ ಎಲ್ಲ ರೀತಿಯ ಇರ್ಬೋದು. ಅದಕ್ಕೆ ಆ ಪುಣ್ಯಕೃಷ್ಣನ ಆ ಸ್ಮರಣೆ ಮಾಡಿರುವಂತಹ ಜಯಂತಿ ದಿನ ಆದರೂ ಕೂಡ ಇವತ್ತು ಯುವಕ ಶಬ್ದ ಮಾಡಿ ಆದಷ್ಟು ಕಡಿಮೆ ಮಾಡುವಂತ ನಾನು ನನ್ನ ಹಾವನ್ನ ಕಡಿಮೆ ಮಾಡುವಂತ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ. ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ನಾರಾಯಣ ಸ್ವಾಮಿ, ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಮೂರ್ತಿ, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಭಾರತಿ, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಮುನಿನಂಜಪ್ಪ, ಕಾರ್ಯದರ್ಶಿ ರವೀಂದ್ರ ಮುಂತಾದ ಮುಖಂಡರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಾಮಾಜಿಕ ಪಿಡುಗಾಗಿರುವ ಭ್ರಷ್ಟಾಚಾರವನ್ನು ಬೇರು ಸಹಿತ ನಿರ್ಮೂಲನೆ ಮಾಡಬೇಕು ಎಂದು ಶಿಡ್ಲಿಘಟ್ಟದಲ್ಲಿ ನ್ಯಾಯಾಧೀಶ ಶ್ರೀಕಂಠ ಹೇಳಿದ್ದಾರೆ. ಭ್ರಷ್ಟಾಚಾರದಂತಹ ಸಾಮಾಜಿಕ ಪಿಡುಗನ್ನ ಬೇರು ಸಹಿತ ನಿರ್ಮೂಲನೆ ಮಾಡಿದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಸಿವಿಲ್ ನ್ಯಾಯಾಧೀಶ ಎನ್ಎ ಶ್ರೀಕಂಠ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾ ಭ್ರಷ್ಟಾಚಾರ ನಿಗ್ರಹ ದಳ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ಭ್ರಷ್ಟಾಚಾರ ವಿರುದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸಮಾಜದಲ್ಲಿ ಇಂದು ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ತಡೆಯಲು ವಿದ್ಯಾರ್ಥಿಗಳು, ಅದರಲ್ಲಿಯೂ ಮುಖ್ಯವಾಗಿ ಯುವಕರು ಮುಂದಾಗಬೇಕು. ಪ್ರತಿಯೊಬ್ಬರೂ ಲಂಚ ನೀಡುವುದನ್ನು ಹಾಗೂ ಪಡೆಯುವುದನ್ನು ಬಿಟ್ಟಾಗ ಮುಂದಿನ ಪೀಳಿಗೆಗೆ ಉತ್ತಮ ಸಮಾಜ ನಿರ್ಮಿಸಲು ಸಹಕಾರಿಯಾಗುತ್ತದೆ. ಹಣದ ಮೇಲಿರುವ ವ್ಯಾಮೋಹವನ್ನು ಪ್ರತಿಯೊಬ್ಬರೂ ಕಡಿಮೆ ಮಾಡಿಕೊಂಡಾಗ ಭ್ರಷ್ಟಾಚಾರ ತಾನಾಗಿಯೇ ದೂರವಾಗುತ್ತದೆ ಎಂದರು. ಕಾಲೇಜು ಪ್ರಾಂಶುಪಾಲ ಚಂದ್ರನಾಯಕ್ ಮಾತನಾಡಿ, ಮನುಷ್ಯ ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಎಡವುತ್ತಿರುವುದೇ ಭ್ರಷ್ಟಾಚಾರ ಬೆಳೆಯಲು ಕಾರಣವಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ನೈತಿಕತೆ ರೂಢಿಸಿಕೊಳ್ಳುವ ಮೂಲಕ ಭ್ರಷ್ಟಾಚಾರ ನಿರ್ಮೂಲನೆಗೆ ಮುಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಭ್ರಷ್ಟಾಚಾರ ತೊಲಗಿಸುವ ಮತ್ತು ಪ್ರಾಮಾಣಿಕತೆಯನ್ನ ಮೆರೆಯುವ ಪ್ರತಿಜ್ಞಾನವಿಧಿ ಬೋಧಿಸಲಾಯಿತು. ಕಾಲೇಜು ವಿದ್ಯಾರ್ಥಿಗಳಿಗೆ ಭ್ರಷ್ಟಾಚಾರದ ಕುರಿತು ಆಯೋಜಿಸಲಾಗಿದ್ದ ಚರ್ಚಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಆದ್ದರಿಂದ ಈ ದಿವಸ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿರುವುದು ನಿಜವಾಗಲೂ ಒಂದು ಪ್ರಶಂಸನೀಯವಾದಂತಹ ಒಂದು ವಿಚಾರ ಆಗಿದೆ.
ಯುವಕರು ಮುಂದಿನ ಪೀಳಿಗೆಯನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಜೀವನದ ಮುಂದಿನ ಪಥದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಈ ಭ್ರಷ್ಟಾಚಾರದ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಸಂದೇಶ್, ಸರ್ಕಾರಿ ಅಭಿಯೋಜಕಿ ಏಕುಮುದಿನೇ, ಭ್ರಷ್ಟಾಚಾರ ನಿಗ್ರಹ ದಳದ ಲಕ್ಷ್ಮೀದೇವಿ, ಉಪನ್ಯಾಸಕರಾದ ಡಾ ವೆಂಕಟೇಶ್, ರಾಮಚಂದ್ರಪ್ಪ, ರೋಷನ್ ಮತ್ತಿತರರು ಹಾಜರಿದ್ದರು. ಜಿಲ್ಲಾ ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ಡಾ ಇಂತಿಯಾಜ್ ಅಹಮದ್ ನೇಮಕವಾಗಿದ್ದಾರೆ. ಜಿಲ್ಲಾ ಜೆಡಿಎಸ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ಡಾ ಇಮ್ತಿಯಾಜ್ ಅಹಮದ್ ನೇಮಕವಾಗಿರುತ್ತಾರೆ. ಪಕ್ಷದ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಅವರು ಈ ನೇಮಕ ಮಾಡಿ ಆದೇಶ ಹೊರಡಿಸಿದರು. ಡಾ ಇಮ್ತಿಯಾಜ್ ಅಹಮದ್ ಈ ಮೊದಲು ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರಾಗಿದ್ದರು. ಇವರ ವಿಶ್ವ ಸಂಘಟನಾ ಕಾರ್ಯ ಮೆಚ್ಚಿ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಎಚ್ಡಿ ಕುಮಾರಸ್ವಾಮಿರವರು ಅಲ್ಪಸಂಖ್ಯಾತರ ಘಟಕದ ವಿವಿಧ ಪದಾಧಿಕಾರಿಗಳನ್ನು ನೇಮಕ ಮಾಡಿ ನೇಮಕಾತಿ ಪತ್ರ ವಿತರಿಸಿದರು. ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಕಾರ್ಯಾಧ್ಯಕ್ಷರಾಗಿ ಮುಜಾಹಿದ್ ಪಾಷಾ ನೇಮಕರಾದವರು. ಈ ವೇಳೆ ಘಟಕದ ರಾಜ್ಯಾಧ್ಯಕ್ಷ ಸೈಯದ್ ಮೊಹಿಬ್ ಅಲ್ತಾಫ್, ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷೆ ತಹೇರಾ ಕುಲ್ಸುಮ್ ಮತ್ತಿತರರು ಹಾಜರಿದ್ದರು. ತುಮಕೂರಿನ ಜಯನಗರದಲ್ಲಿ ವಿವಿಧ ಸಂಘಟನೆಗಳು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದವು. ಪೋಷಕರು ಮಕ್ಕಳಿಗೆ ಇಂಗ್ಲಿಷ್ ವ್ಯಾಮೋಹಕ್ಕೆ ಒಳಗಾಗಿಸದೆ ಕನ್ನಡ ಕಲಿಕೆಗೆ ಪ್ರೋತ್ಸಾಹ ನೀಡಬೇಕೆಂದು ಜೆಡಿಎಸ್ ಮುಖಂಡ ಪುಟ್ಟೀರಪ್ಪ ಕರೆ ನೀಡಿದರು. ತುಮಕೂರಿನ ಜಯನಗರದಲ್ಲಿ ಜಯನಗರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಕನ್ನಡ ಕಸ್ತೂರಿ ಆಟೋ ಚಾಲಕರ ವೇದಿಕೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಟ್ಟೀರಪ್ಪ ಮಾತನಾಡಿದರು. ಇಂಗ್ಲಿಷ್ ಭಾಷೆಯನ್ನ ವ್ಯಾಮೋಹಕರ ದೃಷ್ಟಿಯಿಂದ ಕಲಿಯಬೇಕು. ಯಾವುದೇ ಭಾಷೆಯಾಗಲಿ ಕಲಿಕೆಗೆ ಯಾರ ವಿರೋಧವಿಲ್ಲ. ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಬೇಕೆಂದು ಎಲ್ಲರ ಒತ್ತಾಸೆಯಾಗಿದೆ ಎಂದರು. ಕನ್ನಡ ಭಾಷೆ ಕಲಿಯದಂತೆ ಪೋಷಕರು ಮಕ್ಕಳ ಮೇಲೆ ಒತ್ತಡ ಹೇರಬಾರದೆಂದು ಕೋರಿದರು. ಇವತ್ತು ನಮಗೆ ನಿಜಕ್ಕೂ ಸಹ ಒಂದು ಪುಷ್ಟಿಯನ್ನ ಒಂದು ಶಕ್ತಿಯನ್ನ ಕೊಟ್ಟಿರತಕ್ಕಂತಹ ಒಂದು ರಾಜ್ಯೋತ್ಸವ ಅಂದ್ರೆ ತಪ್ಪಾಗಲಾರದು. ನಿಜಕ್ಕೂ ಸಹ ಜಯನಗರ ಕ್ಷೇಮಾಭಿವೃದ್ಧಿ ಸಂಘ ಅಂದ್ರೆ ತುಮಕೂರಿನಲ್ಲಿ ಅತಿ ದೊಡ್ಡ ಬಡಾವಣೆ ಅಂತಂದ್ರೆ ಇವತ್ತು ಜಯನಗರ. ಜಯನಗರ ಪೂರ್ವ, ಜಯನಗರ ಪಶ್ಚಿಮ ಮತ್ತು ಜಯನಗರ ದಕ್ಷಿಣ ಈ ಒಂದು ಭಾಗಗಳನ್ನು ಹೊಂದಿರತಕ್ಕಂತ ಅತಿ ಹೆಚ್ಚಿನ ವಿದ್ಯಾವಂತರನ್ನ ಮತ್ತು ಸುಸಂಸ್ಕೃತರನ್ನು ಹೊಂದಿರತಕ್ಕಂತ ಉತ್ತಮವಾದಂತಹ ಬಡಾವಣೆ ಅಂತಂದ್ರೆ ನಿಜಕ್ಕೂ ಸಹ ತುಮಕೂರಿನಲ್ಲಿ ಜಯನಗರನು ಸಹ ಒಂದಾಗಿರತಕ್ಕಂತ ಬಡಾವಣೆ ಅಂತಂದ್ರೆ ತಪ್ಪಾಗಲಾರದು. ಅದೇ ರೀತಿ ಇವತ್ತು ಆಟೋ ಚಾಲಕರ ಸಂಘ ನಮ್ಮ ಈ ಒಂದು ಬಡಾವಣೆಯ ಕನ್ನಡ ರಾಜ್ಯೋತ್ಸವಕ್ಕೆ ಸೇರಿರತಕ್ಕಂಥದ್ದು ನಿಜಕ್ಕೂ ಸಹ ಒಂದು ನಮ್ಮ ಎಲ್ಲರಿಗೂ ಸಹ ಆನಂದವನ್ನು ಉಂಟು ಮಾಡತಕ್ಕಂತ ಒಂದು ಸುಸಂದರ್ಭ. ಆಟೋ ಚಾಲಕರು ಅಂತಂದ್ರೆ ನಮ್ಮ ತುಮಕೂರು ನಗರಿಗೆ ಹೊರಗಡೆಯಿಂದ ಬಂದಿರತಕ್ಕಂಥ ಜನರನ್ನ ಪರಿಚಯ ಮಾಡಿಸ್ತಕ್ಕಂತ ಒಂದು ಜನ ಅಂದ್ರೆ ನಿಜಕ್ಕೂ ಸಹ ಮೊದಲನೆಯದಾಗಿ ಸ್ವಾಗತವನ್ನು ಕೋರ್ತಕ್ಕಂಥ ಆಟೋ ಚಾಲಕರು ಇವತ್ತು ನಮ್ಮ ಸಿದ್ದರಬೆಟ್ಟದ ರಂಭಾಪುರಿ ಶಾಖಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಕಾರ್ಯಕ್ರಮ ಉದ್ಘಾಟಿಸಿದರು. ಜಯನಗರ ಠಾಣೆ ಸಬ್ಇನ್ಸ್ಪೆಕ್ಟರ್ ಎಸ್ ನವೀನ್, ಕಿರುತೆರೆ ನಟ ಟಿಎನ್ ಪ್ರಸಾದ್, ಶಾರದಾ ರುದ್ರಾಶ್ರಮದ ಯಶೋಧ, ಕೈಗಾರಿಕೋದ್ಯಮ ರಾಮಕೃಷ್ಣ, ನಿವೃತ್ತ ಎಸ್ಬಿಎಂ ಅಧಿಕಾರಿ ನರಸಿಂಹರಾವ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ನ್ಯಾಯಾಧೀಶ ಬಾಬಾ ಸಾಹೇಬ್ ಜಿನ್ನಾಳ್ಕರ್, ಜಿಲ್ಲಾ ಸಾಹಿತಿ ಕವಿತಾ ಕೃಷ್ಣ, ಜೆಡಿಎಸ್ ಅಧ್ಯಕ್ಷ ಕೆಜಿಎಲ್ ರವಿ, ಜಯನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಟಿ ದಾಸಪ್ಪ, ಪ್ರಧಾನ ಕಾರ್ಯದರ್ಶಿ ಆರ್ಸಿ ವೀರಪ್ಪ ದೇವರು, ವಕೀಲ ಚಂದ್ರಚೂಡ, ಕಸ್ತೂರಿ ಆಟೋ ಚಾಲಕರ ಸಂಘದ ರಾಜ್ಯಾಧ್ಯಕ್ಷ ಎಎಸ್ ರುದ್ರಾರಾಧ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ವಿಜಯಪುರ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ದೇವನಹಳ್ಳಿ ತಾಲೂಕಿನ ವಿಜಯಪುರದ ರೂಬಿ ಇಂಗ್ಲಿಷ್ ಪ್ರೌಢಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ರೂಬಿ ಶಾಲೆಯ ಕಾರ್ಯದರ್ಶಿ ಸೈಯದ್ ರಫೀಕ್ ಕನ್ನಡ ಮಾತೆಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಕನ್ನಡ ಭಾಷೆ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರಬೇಕು. ಮಾತೃಭಾಷೆ ಯಾವುದಾದರೂ ಸರಿ, ಕನ್ನಡ ನಾಡು ನುಡಿ ಗೌರವಿಸಬೇಕು ಎಂದರು. ಶಿಕ್ಷಕ ಹನುಮಂತರಾಯಪ್ಪ ಮಾತನಾಡಿ, ಸುಂದರ ಭೂಪಟ ಹೊಂದಿರುವ ನಮ್ಮ ಕರ್ನಾಟಕ ರಾಜ್ಯ ತನ್ನ ತುಂಬೆಲ್ಲ ತುಂಬಿಕೊಂಡಿರುವುದು ಕನ್ನಡ ಅಭಿಮಾನಿಗಳನ್ನ. ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಕನ್ನಡದವರು ದೇಶಕ್ಕೆ ಕೊಡುಗೆ ನೀಡಿದ್ದಾರೆ ಎಂದು ತಿಳಿಸಿದರು.
ನಮ್ಮ ಕನ್ನಡ ಭಾಷೆಗೆ ಮಾತ್ರ. ಇನ್ನೂ ಅಷ್ಟೇ ಯಾಕೆ ಮಕ್ಕಳ, ತ್ರಿಕೋನಾಕಾರದಲ್ಲಿರುವಂತಹ ಕರ್ನಾಟಕ ಅತಿ ಸುಂದರವಾಗಿ ನಮ್ಮ ಕರ್ನಾಟಕಕ್ಕೆ ಬಿಟ್ರೆ ಬೇರೆ ಯಾವುದಕ್ಕೂ ಆ ಒಂದು ಭೂಪಟ ಇದುವರೆಗೂ ಬಂದಿಲ್ಲ. ಅದ್ರ ಜೊತೆಗೆ 29 ರಾಜ್ಯಗಳಲ್ಲಿಯೂ ಸಹ ಎತ್ತಿ ಕಾಣಿಸುವಂತಹ ಆ ಒಂದು ಬಣ್ಣನ ಹೊಂದಿರೋದು ನಮ್ಮ ಕರ್ನಾಟಕದ ಬಾವುಟ. ಹಾಗಾಗಿ ಪ್ರತಿಯೊಬ್ಬರೂ ನನ್ನ ದೇಶಕ್ಕೆ, ನನ್ನನ್ನು ಹೊತ್ತಂತಹ ಈ ಹೆತ್ತ ನಾಡಿಗೆ ಆ ಒಂದು ಮರಣ ಸಂಭವಿಸೋದಕ್ಕಿಂತ ಮುಂಚಿತವಾಗಿ ಏನಾದರೂ ಒಂದು ಕೊಡುಗೆನ ಖಂಡಿತ ನಾವು ಕೊಡಲೇಬೇಕು. ಪ್ರಪಂಚಕ್ಕೆ ಖ್ಯಾತಿಯನ್ನು ಕೊಟ್ಟಂತಹ ಸರ್ ಎಂ ವಿಶ್ವೇಶ್ವರಯ್ಯ, ಆ ಗ್ರೇಟ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯರವರು, ಅವ್ರನ್ನ ನಮ್ಮ ಕನ್ನಡ ಭಾಷೆ, ಕನ್ನಡ ತಾಯಿ, ಕನ್ನಡ ಆಂಬೆ ಹೊತ್ತಿದೆ. ಅದೇ ತರ ಡಾಕ್ಟರ್. ಕಾರ್ಯಕ್ರಮದಲ್ಲಿ ರೂಬಿ ಶಾಲೆಯ ವಿದ್ಯಾರ್ಥಿಗಳು ಕನ್ನಡ ಹಾಡುಗಳನ್ನ ಹಾಡಿ ನೆರೆದಿದ್ದವರನ್ನ ರಂಜಿಸಿದ್ರು. ಶಾಲೆಯ ಮುಖ್ಯ ಶಿಕ್ಷಕಿ ನಿಖತಾ ಸಲ್ಮಾ, ವೀಣಾ, ಪ್ರತಿಮಾ, ನರಸಿಂಹಮೂರ್ತಿ, ಡಯಾನಾ ಮತ್ತಿತರರು ಉಪಸ್ಥಿತರಿದ್ದರು. ದೇವನಹಳ್ಳಿಯಲ್ಲಿ ಜನಶಕ್ತಿ ವೇದಿಕೆಯ ಮಹಿಳಾ ಘಟಕ ಉದ್ಘಾಟನೆಯಾಯಿತು. ದೇವನಹಳ್ಳಿಯ ಟಿಪ್ಪು ವೃತ್ತದ ಬಳಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಮಹಿಳಾ ಘಟಕ ಉದ್ಘಾಟಿಸಲಾಯಿತು. ಟಿಪ್ಪುವಿನ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಟಿಪ್ಪು ವೃತ್ತದಲ್ಲಿ ಮಹಿಳಾ ಘಟಕದ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ, ತಾಲೂಕು ಮಹಿಳಾ ಘಟಕದ ನಾಮಫಲಕ ಅನಾವರಣಗೊಳಿಸಲಾಯಿತು. ಈ ವೇಳೆ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ, ಚುನಾವಣೆಯಲ್ಲಿ ಹಿಂದುತ್ವದ ಅಲೆ ಮೂಡಿಸಿ ಮತ ಪಡೆಯುವ ಕೆಲಸ ನಡೆಯುತ್ತಿದೆ. ನಾವು ಯಾವ ಪಕ್ಷಕ್ಕೂ ಸೇರಿದವರಲ್ಲ. ಆದರೆ ದೇವನಹಳ್ಳಿಯಲ್ಲಿ ಜನಿಸಿದ ಟಿಪ್ಪು ಸುಲ್ತಾನ್ ಕನ್ನಡ ಪ್ರೇಮಿ, ನಾಡಿಗಾಗಿ ಹೋರಾಟ ಸೇವೆ ಮಾಡಿದವರು. ಇಂತಹ ಮಹಾನ್ ವ್ಯಕ್ತಿಗೆ ರಾಜಕೀಯ ಷಡ್ಯಂತ್ರ ಮಾಡಿ ಟಿಪ್ಪು ಜಯಂತಿ ಮಾಡಬೇಕು ಮಾಡಬಾರದು ಎಂಬ ಅನೇಕ ಪಕ್ಷಗಳು ಹೋರಾಟಕ್ಕೆ ಇಳಿದಿವೆ, ಇದು ತರವಲ್ಲ ಎಂದರು. ವೇದಿಕೆಯ ಜಿಲ್ಲಾಧ್ಯಕ್ಷೆ ತಬಸ್ಸುಮ್ ಮಾತನಾಡಿ, ಮಹಿಳೆಯರಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡಿರುವ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಈ ಸಂಘಟನೆಯ ಮೂಲಕ ಉತ್ತಮ ಅವಕಾಶ ನೀಡಿದೆ. ಟಿಪ್ಪು ಹುಟ್ಟಿದ ನಾಡಿನಲ್ಲಿ ಮಹಿಳೆಯರ ಸ್ಥಾನಮಾನಕ್ಕೆ ಅರ್ಥ ಸಿಗುವಂತೆ ಮಾಡಿದವರು ಅಭಿನಂದನಾರ್ಹರು ಎಂದರು. ಕೆಜಿಪಿ ರಚನೆ ಮಾಡಿದಾಗ ಟಿಪ್ಪುವನ್ನ ಪೇಟ ತೊಟ್ಟು ಟಿಪ್ಪುಗೆ ಜೈಕಾಲ ಅಂದಿರುವಂತದ್ದನ್ನ ನಾವಿವತ್ತು ಮಾಧ್ಯಮಗಳು ಪ್ರಚಾರ ಮಾಡಿದಂಥದ್ದು ನೋಡಿದ್ವಿ. ನಾವು ಕೇಳಿರುವಂತದ್ದು ಈ ಒಂದು ದೇವನಹಳ್ಳಿಯಲ್ಲಿ ಜನಿಸಿದ ಟಿಪ್ಪುಜಿಯವರು ಕನ್ನಡ ಪ್ರೇಮಿಗಳು ಮತ್ತೆ ನಾಡಿಗಾಗಿ ಅನೇಕ ಸೇವೆಗಳನ್ನು ಹೋರಾಟಗಳನ್ನು ಮಾಡಿದ್ದಾರೆ ಅಂತ ಖಂಡಿತ ನಾವು ಪಠ್ಯಪುಸ್ತಕಗಳಲ್ಲಿ ಓದಿದ್ದೀವಿ ಮತ್ತು ಕೇಳಿ ಹಿರಿಯರನ್ನು ಕೇಳ್ಪಡೆದಿದ್ದೀವಿ. ಅಂತ ಮಹಾ ವ್ಯಕ್ತಿಗೆ ಇವತ್ತೆಲ್ಲ ಒಂದ್ ಕಡೆ ರಾಜಕೀಯ ಷಡಂತ ಬೆಳೆಸ್ಕೊಂಡು ಅವ್ರನ್ನ ಪರಿವರ್ತನ ಯಾತ್ರೆ ಹೆಸರಿನಲ್ಲಿ ಇವತ್ತು ಟೀಕೆ ಮಾಡೋದಿದೆಯಲ್ಲ, ನಿಜಕ್ಕೂ ಖಂಡನೀಯ. ನಾವೆಲ್ಲರೂ ಒಂದು ಯೋಚನೆ ಮಾಡಬೇಕಾಗತ್ತೆ. ಹಿಂದೆ ಏನು ಅಯೋಧ್ಯೆಯಲ್ಲಿ ನಾವು ದೇಗುಲವನ್ನು ಕಟ್ತೀವಿ ಅಂತ ಹೇಳಿ ಸುಮಾರು 30 ವರ್ಷಗಳಿಂದ ರಾಜಕೀಯ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಇದುವರೆಗೂ ಯಾವುದೇ ದೇಗುಲ ಕಟ್ಟಲಿಲ್ಲ. ನಮಗೂ ಆಸೆ ಇದೆ ದೇಗುಲ ಕಟ್ಟಬೇಕಲ್ಲಿ. ಇಲ್ಲ ಒಂದ್ ಕಡೆ ಅಯೋಧ್ಯೆ ನಮ್ಮ ದೇಶದ ಸ್ವತ್ತು, ಇಲ್ಲ ಹಿಂದೂಗಳ ಸ್ವತ್ತು ಮತ್ತು ಯಾವುದೇ ಭಾವನಾತ್ಮಕ ಸ್ವತ್ತು ಅಂತ ಯಾಕೆ ಕಟ್ಟಲಿಲ್ಲ? ಹಿಂದೆ ವಾಜಪೇಯಿ ಪ್ರಧಾನಿಗಳಾಗಿದ್ದು ಅನೇಕ, ಇವತ್ತು ಮೋದಿಜಿ ಒಬ್ಬ ಪ್ರಧಾನಿ ಆಗಿದ್ದಾರೆ, ಯಾಕೆ ಇದುವರೆಗೂ ಸುಮ್ಮನೆ ಇದ್ದಾರೆ? ಮತ್ತೆ ಏನು ಕೇಂದ್ರ ಚುನಾವಣೆ ಬಂದಾಗ ಅವಾಗ ಅಯೋಧ್ಯೆ ವಿಚಾರ ಎತ್ಕೊಂಡು ಅವತ್ತು ಮುಸ್ಲಿಂ ವಿರೋಧಿಗಳು ನಾವು ಹಿಂದೂ ಸೇವಕರು ಅನ್ನೋ ದೃಷ್ಟಿಯಲ್ಲಿ ಹೋಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ಖಂಡನೀಯ. ಇದನ್ನ ನಿಲ್ಲಿಸಬೇಕಾಗತ್ತೆ. ಇಲ್ಲಾಂದ್ರೆ ಇದು ನಾಡಪದ ಸಂಘಟನೆಗಳನ್ನು ಒಗ್ಗೂಡಿಸಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಅವರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮುಖಾಂತರ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಹನುಮಂತರೆಡ್ಡಿ, ಉಪಾಧ್ಯಕ್ಷ ಅಂಜುನಪ್ಪ, ತಾಲೂಕು ಅಧ್ಯಕ್ಷ ಎಸ್ಪಿ ಚಂದ್ರು, ಮಹಿಳಾ ಘಟಕದ ಅಧ್ಯಕ್ಷೆ ಜಯಮ್ಮ ಇತರರು ಇದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.